ನಮಸ್ಕಾರ ವೀಕ್ಷಕರೇ, ಪ್ರೊ ಕಬಡ್ಡಿ ಸೀಸನ್ 9 ಪ್ರಾರಂಭವಾಗ್ತಿದೆ. ಅದಕ್ಕಿಂತ ಮುಂಚೆ ಮಿನಿ ಆಕ್ಷನ್ ನಡೆಸ್ತಾರೆ. ಆಕ್ಷನ್ ನಡೆಸ್ತಾರೆ ಟೀಮ್ಗಳಿಗೆ ಬಲಿಷ್ಠ ಆಟಗಾರರು ಬರಲೇಬೇಕಂತ. ಲಾಸ್ಟ್ ಟೈಮು ಬೆಂಗಳೂರು ಬುಲ್ಸ್ ತಂಡ ಸೆಮಿಫೈನಲ್ಗೆ ಕ್ವಾಲಿಫೈ ಆಗುತ್ತೆ, ಸೆಮಿಫೈನಲ್ಲಿ ಸೋತೋಗುತ್ತೆ. ಸೇಮ್ ಆರ್ ಸಿ ಬಿ ಥರನೇ ಕ್ವಾಲಿಫೈ ಟೂ ಕ್ವಾಲಿಫೈ ಆಗುತ್ತೆ, ಸೋತೋಗುತ್ತೆ. ಯಾಕಪ್ಪ ಬೆಂಗಳೂರು ಬುಲ್ಸ್ ತಂಡ ಸೋತೋಯ್ತು ಅಂದರೆ ಸೆಕೆಂಡ್ ರೈಡರ್ ಇರಲಿಲ್ಲ. ಪವನ್ ಕುಮಾರ್ ಶರಾವತ್ ಅವ್ರಿಗೆ ಸಾತ್ ಕೊಡೋಕ್ಕೆ ಯಾರೂ ಕೂಡ ಇರಲಿಲ್ಲ. ಚಂದ್ರರಂಜಿತ್ ಅವರು ಕಳವೆ ಪ್ರದರ್ಶನ ಕೊಡ್ತಿದ್ರು, ಅವ್ರನ್ನ ಬುಲ್ಸ್ ತಂಡದಿಂದ ಆಚೆ ಹಾಕಿದ್ದಾರೆ. ಇದೀಗ ಬುಲ್ಸ್ ತಂಡಕ್ಕೆ ಎಂಟ್ರಿ ಕೊಡಲಿದ್ದಾರೆ ಪರ್ದೀಪ್ ನರ್ವಾಲ್ ಅವರು. ಪರ್ದೀಪ್ ನರ್ವಾಲ್ ಅವ್ರ ಬಗ್ಗೆ ಮಾತಾಡಿದ್ರೆ ರೆಕಾರ್ಡ್ ಬ್ರೇಕರ್ ಪರ್ದೀಪ್ ನರ್ವಾಲ್ ಅವರು. ನಾವು ಚಂದನ್ ರಂಜಿತ್ ಅವ್ರನ್ನ ತುಂಬ ಜಾಸ್ತಿ ಕೊಟ್ಟು ಕಾಸು ಕೊಟ್ಟು ತಗೊಂಡ್ರಿ. ಇದೀಗ ಪರ್ದೀಪ್ ನರ್ವಾಲ್ ಅವರು ಆಪ್ಷನ್ಗೆ ಬರಲಿದ್ದು. ಬೆಂಗಳೂರು ಬುಲ್ಸ್ ತಂಡ ಪರ್ದೀಪ್ ನರ್ವಾಲ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಸುದ್ದಿ ಬರ್ತಿದೆ. ವೀಕ್ಷಕರೇ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಪರ್ದೀಪ್ ನರ್ವಾಲ್ ಪವನ್ ಕುಮಾರ್ ಶರಾವತ್ ಇಬ್ಬರು ಕೂಡ ಒಂದೇ ತಂಡದಲ್ಲಿ ಆಡಿದ್ರೆ ನಮ್ಮ ತಂಡ ಬೆಂಕಿ ತಂಡವಾಗಲಿದೆ. ಪರ್ದೀಪ್ ಕುಮಾರ್ ಅವರು ಸೂಪರ್ ಆದಂಥ ಪ್ಲೇಯರು, ಎಡಮಾತಿಲ್ವೇ ಇಲ್ಲ. ಅವರು ನಮ್ಮ ತಂಡದಲ್ಲಿ ಇರ್ತಾರೆ ಅಂದರೆ ನಮ್ಮ ತಂಡ ಬಲಿಷ್ಠ ತಂಡವಾಗಿ ಆಗುತ್ತೆ. ರೆಕಾರ್ಡ್ ಬ್ರೇಕರ್ ಪರ್ದೀಪ್ ನರ್ವಾಲ್ ಬೆಂಗಳೂರು ಬುಲ್ಸ್ ತಂಡಕ್ಕೆ ಬರಲಿ ಅಂತ ನಾವು ಕೇಳ್ಕೊಬೇಕಷ್ಟೇ. ಬೆಂಗಳೂರು ಬುಲ್ಸ್ ತಂಡನೂ ಇದೀಗ ಪ್ರಯತ್ನ ಪಡ್ತಿದೆ. ಮಹೇಂದರ್ ಸಿಂಗ್ ಸುಮಾರು ಜನ ಪ್ಲೇಯರ್ಗಳನ್ನು ಬಿಟ್ಬಿಟ್ಟು ಇದೀಗ ಹೊಸ ಪ್ಲೇಯರ್ನ ತಗೊಳ್ಳೋಣ ಅಂತ ಪವನ್ ಕುಮಾರ್ ಶರಾವತ್ಗೆ ಪಕ್ಕಾ ಸಾತ್ ಕೊಡೋಕ್ಕೆ ಇದೀಗ ಪರ್ದೀಪ್ ನರ್ವಾಲ್ ಅವರು ಬರೋಕ್ಕೆ ರೆಡಿಯಾಗಿದ್ದಾರೆ ಅಂತ ಅನ್ಬೋದು. ಪ್ರೊ ಕಬಡ್ಡಿ ಮಿನಿ ಆಕ್ಷನ್ ಈ ನೆಕ್ಸ್ಟ್ ತಿಂಗಳು ಕೊನೆಯಲ್ಲಿ ಶುರು ಆಗ್ತಿದೆ. ತುಂಬ ಎಕ್ಸೈಟಿಂಗ್ ಆಪ್ಷನ್ ಅಂತ ಹೇಳ್ಬೋದು ವೀಕ್ಷಕರೇ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.